ಅಂಟಿಸು ಅಂದರೆ ಹ್ಯಾಂಡ್ ಬಿಲ್ ಹಂಚು ಅಂದರೆ ಅದೆಲ್ಲ ಆ ಕಡೆ ಹೇಳೋಣ ಒಂದು ಕಡೆ ಅಂತಾರೆ ಎಲ್ಲಿದೆ ಗರ್ಗರಿ ನೋಟು ಅಂತ ಕೇಳ್ತಾರೆ ಎಷ್ಟು ಕಳಿಸ್ತಿದೀಯಾ ಅಂತಾರೆ ಭೂತ್ ಕರ್ತಿ ಎಷ್ಟು ಕೊಡ್ತೀಯಾ ಅಂತಾರೆ ಇವತ್ತು ನಮ್ಮ ಪರಿಸ್ಥಿತಿಗಳು ಎಲ್ಲಿಗೆ ಬಂದಿದೆ ಅಧ್ಯಕ್ಷರೇ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಹಣೆ ಬರುವುದೆ ನನ್ನ ಸೇರಿಸ್ಕೊಂಡಾಗ ಈ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಇನ್ನು ಮುಂದಿನ ಐದು ವರ್ಷದಲ್ಲಿ ಆ ಜನಗಳನ್ನ ಮೆಚ್ಚಿಸ್ಕೊಳ್ಲಿಕ್ಕೆ ಮುಂದಿನ ಐದು ವರ್ಷಕ್ಕೆ ಚುನಾವಣೆಗೆ ಹೋಗ್ಬೇಕಾದ್ರೆ ಮತದಾರ ಗೆದ್ದು ಬರೋದಕ್ಕೆ ಏನೇನೋ ವ್ಯವಸ್ಥೆಗಳು ಮಾಡ್ಕೋಬೇಕು ನಮಗೆ ಆ ಚಿಂತೆಯಲ್ಲಿದ್ದೇವೆ ಇಲ್ಲಿ ಈ ಸಂವಿಧಾನ ಕಟ್ಕೊಂಡು ಏನು ನಮಗೀಗ ಎಲ್ಲರ ಭಾವನೆಗಳು ಇರ್ತಕ್ಕಂಥ ಈ ವ್ಯವಸ್ಥೆ ಇದು ನನ್ನ ಅಭಿಪ್ರಾಯ ಅಧ್ಯಕ್ಷ ಇವತ್ತು ಹೌದು ಅವ್ರು ಹೇಳಿದಾಗೆ ಹ್ಯಾಂಡ್ ಬಿಲ್ ಕೊಟ್ಟರೆ ತಗೊಂಡೋಗೆಲ್ಲ ಮೂಲೆಯಲ್ಲಿಸಿದ್ದಾರೆ ಏನಾರು ಗರ್ಗರಿ ನೋಟ್ಗಳು ಅವರೆಲ್ಲ ಹೇಳಿದ್ದು ನೋಡಿದೆ ಇದೆಲ್ಲ ಎಲ್ಲ ಅಲ್ಲಿ ತಳ ಮೇಲ್ಮನೇಲಿ ಮಾತಾಡಿದ್ರೇನು ಇವತ್ತೇನಾದರೂ ಗಾಂಧೀಜಿಯವ್ರು ಇದ್ದಿದ್ರು ನಿನ್ನ ಫೋಟೋ ನಿಂತಲೇ ಇಟ್ಟಾಗ ನಮಗೆ ಗರಿ ಗರಿ ನೋಟ್ ಕೊಟ್ಬಿಡಪ್ಪ ಅಂತ ಗಾಂಧೀಜಿಯವ್ರಿಗೆ ಹೇಳಿ ಅವ್ರನ್ನ ಓಡಿಸ್ಬಿಡೋರು ಅಂತೇನು ಹೇಳಿದಿರಿ ನೋಡಿದೆ ಅಧ್ಯಕ್ಷರೇ ಇವತ್ತು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿಪಡಿಸ್ಬೇಕು ಸರಿಪಡಿಸ್ಬೇಕು ಅನ್ಕಂಡೆ ದಿನೇ ದಿನೇ ಯಾವ ರೀತಿ ಡಿಟೋರಿಯೇಟ್ ಇದ್ದೇವೆ ನಾವು ಎಲ್ಲಿ ಎಡುತ್ತಾ ಇದ್ದೇವೆ ಇವತ್ತು ಚರ್ಚೆಗಳನ್ನು ನಾವಿವತ್ತು ಎಲ್ರಿಗೂ ಗೊತ್ತು ಏನಾಗಿದೆ ಪರಿಸ್ಥಿತಿಗಳು ಅಂತ ಹೇಳಿ ಇದಕ್ಕೆ ಬೆಕ್ಕಿ ಗಂಟೆ ಕಟ್ಟಬೇಕು ಅಂತೇಳಿ ಅವರೆಲ್ಲ ಎಲ್ಲ ಎ ಎಸ್ ಪಾಟೀಲ್ರೆಲ್ಲ ಹೋಗಿರಬೇಕು ಇದೆಲ್ಲ ಅವರು ಪಾಪ ಎಲ್ಲ ಕೆಲವು ವಚನಗಳು ಪಚನಗಳು ಹೇಳಿ ಅದು ಯಾವುದೋ ಇಲಿ ಬೆಕ್ಕಿನ ಕತೆ ಹೇಳಿದೋ ಇಲ್ಲಿ ನೋಡಿದೆ ಅದನ್ನು ಬೆಕ್ಕಿ ಗಂಟೆ ಕಟ್ಟಾರೆ ಯಾರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದು ನೋಡಿದೆ ಮುಖ್ಯಮಂತ್ರಿಗಳು ಒಂದು ಕೋಟ್ ಮಾಡಿದ್ದು ಹೇಳಿದ್ದಾರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಅವತ್ತಿನ ನಾಗರಿಕರು ದೇಶಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡೋರು ಇವತ್ತಿನ ನಮ್ಮ ನಾಗರಿಕತೆಯಲ್ಲಿ ಬಂದಿದ್ದೀವಿ ಅಂಬೇಡ್ಕರ್ ಒಂದು ಸಂವಿಧಾನ ಕೊಟ್ಟ ಮೇಲೆ ದೇಶ ದೇಶದಿಂದ ನನಗೇನು ಸಿಗ್ತದೆ ಮಾಧುಸ್ವಾಮಿಯವರು ಹೇಳಿದ್ರಲ್ಲಿ ಎಷ್ಟು ಬೇಗ ಅಷ್ಟು ನಾವು ಆಗ್ತದೋ ಬಾಚಬೇಕು ಅಂತಕ್ಕಂಥ ಒಂದು ಮನೋಭಾವನೆಗಳನ್ನು ಬೆಳೆಸ್ಕೊಂಡಿದ್ದೇವೆ ಅಂತೇಳಿ ಅಧ್ಯಕ್ಷರೇ ವರ್ಗಾವಣೆ ಭ್ರಷ್ಟಾಚಾರದ ಬಗ್ಗೆ ಹೇಳ್ತೀರಿ ತಪ್ಪು ತಿಳ್ಕೊಬೇಡಿ ಯಾರನ್ನೂ ನಾನು ಹೇಳಿಸ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಅವರು ಮನೆ ಅದು ಯಾವುದು ದೊರಸ್ವಾಮಿ ಕತೆಗೆ ನನಗೆ ನಾನು ಸದನಕ್ಕೆ ಬರಲೂ ಇಲ್ಲ ಅವರೊಂದು ಮಾತನ್ನು ಹೇಳಿದ್ದಾರೆ ನನ್ನ ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು ಓಪನ್ ಆಗಿ ಅವ್ರು ಯಾರಿಂದ ಹೇಳ್ತಾ ಇದ್ದಾರೆ ಅದೇನೋ ನಮ್ಮ ತಂದೆ ಅದೇನಾದ್ರು ಇನ್ಸ್ಪೆಕ್ಟ್ರ್ ಲೆವೆಲಿಂದ ಇವತ್ತು ಸಾವಿರಾರು ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದಾರೆ ಆಸ್ತಿ ಹೇಳಿದ್ದೀರಿ ಹೊರಗಡೆ ಸಾವಿರಾರು ಕೋಟಿ ಸಂಪಾದನೆ ಪ್ರೂವ್ ಮಾಡಿಬಿಡಿ ರಾಜಕೀಯದಿಂದ ಇವತ್ತೇ ಇರುತ್ತೆ ಬಂದ್ಬಿಡ್ತೀನಿ ಲಘುವಾಗಿ ಮಾತನಾಡೋದಲ್ಲ ಇವತ್ತೇನು ವರ್ಗಾವಣೆ ಬಗ್ಗೆ ಎಲ್ಲಿ ಚರ್ಚೆ ಮಾಡಿದ್ರೆ ನಾನು ಈ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಇವತ್ತು ನಿಮ್ಮ ಸರ್ಕಾರ ಬಂದು ಎರಡೇ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲಿ ಕೆಲವು ಪೋಸ್ಟಿಂಗ್ ಏನು ಕೊಟ್ಟಿದ್ದೀರಿ ಹೆಸರುಗಳನ್ನ ಹೇಳಕ್ಕೆ ಹೋಗೋದಿಲ್ಲ ನಾನು ಏನೇನು ಆಫರ್ ಕೊಟ್ಟರು ನನಗೆ ಆಚೆ ಕಳಿಸ್ದೆ ಅವ್ರನ್ನ ನೀನು ನನಗೆ ದುಡ್ಡು ಕೊಟ್ಬಿಟ್ಟು ನೀನು ಆ ಜಾಗಕ್ಕೆ ಬಂದ್ರೆ ಆ ಇನ್ಸ್ಟಿಟ್ಯೂಷನ್ ಉಳಿಸ್ತೀಯ ನೀನು ಅಂತ ಹೇಳಿ ಆಚೆ ಓಡಿಸ್ದೆ ಅಂಥವ್ರು ಇವತ್ತು ಎಲ್ಲೆಲ್ಲಿದ್ದಾರೆ ಗೊತ್ತಿದೆ ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳ್ಬೇಕು ಸರ್ ಅವಶ್ಯಕತೆ ಇಲ್ಲ ಹೇಳಿದ್ದು ಆತ್ಮಲೋಕನ ನಾವು ಮಾಡ್ಕೋಬೇಕಾದ್ರೆ ವಾಸ್ತವಾಂಶ ಏನಿದೆ ಎರಡು ನಿಮಿಷ ಈಗ ಅದನ್ನ ಹೇಳಿ ಬಿಡಬಾರ್ದು ಯಾವ ರೇವಣ್ಣವ್ರೆ ಅಲ್ಲ ಅಧ್ಯಕ್ಷೇ

ಸೂಕ್ಷ್ಮವಾಗಿ ಹೇಳಬೇಕು ಅಧ್ಯಕ್ಷ ನಾವು ರಾಜಕಾರಣಿಗಳು ಈಗ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದೀವಿ ನಾವೆಲ್ಲರೂ ಮಾತಾಡಿದೀವಿ ಈ ಸಂವಿಧಾನ ಏನಾದ್ರೂ ಗಟ್ಟಿ ಆಗ್ಬೇಕು ಅಂದ್ರೆ ಮುಗಮ್ಮಾಗಿ ಮಾತಾಡಬಾರದು ಓಪನ್ ಆಗಿ ಮಾತಾಡ್ಬೇಕು ಈಗ ಅಲ್ಲ ಜ್ಞಾನೇಂದ್ರ ಈ ಸಂದರ್ಭ ಅಲ್ಲ ಅಂತ ಅದು ಈಗ ಈ ವಿಷಯದ ಮೇಲೆ ಈಗ ಅಧ್ಯಕ್ಷ ಮಾತಾಡಬೇಕು ಯಾತಕ್ಕೆ ನಾನು ರೆಫರೆನ್ಸ್ ರೆಫರೆನ್ಸ್ ಕೊಟ್ಟಿದ್ದು ಅಂದ್ರೆ ನಾವೆಲ್ಲ ಮಾತ್ನಾಡಿದ್ದು ಈಗ ನಲವತ್ತೈದು ಜನ ಮಾತ್ನಾಡಿದ್ದಾರೆ ಇವತ್ತಲ್ಲೆಲ್ಲ ಡಾಕ್ಟರ್ ಶ್ರೀನಿವಾಸ್ಮೂರ್ತಿ ಮೂರ್ತಿ ಒಂದು ಸಂಶಯ ಸರ್ ಜಯ್ ಮಾಡಿ ಯಾಕೆ ಪ್ರಧಾನಮಂತ್ರಿಗಳು ಈ ರಾಜ್ಯದಲ್ಲಿ ಟೆನ್ ಪರ್ಸೆಂಟ್ ಸರ್ಕಾರ ಇದೆ ಅಂತ ಹೇಳಿದ್ರು ಎಲ್ಲ ಬೇಡ ಜಯ್ ಮಾಡೋದು ಸೊಪ್ಪತ್ ನಮ್ಗೆ ಯಾಕೆಂದ್ರೆ ನಾನು ಹೇಳೋದ್ ರೇವಣ್ಣವರೇ ಯಾಕೆ ನಾಳೆ ವಿಷಯ ನೀವು ಮಾತಾಡುವಾಗ ನಮ್ದು ಏನಾದ್ರು ಹೇಳದೆ ರೇವಣ್ಣವರೇ ಅದು ವಿಷಯ ಎಲ್ಲೆಲ್ಲೋ ಹೋಗುತ್ತೆ ಬೇರೆ ಎಲ್ಲೆಲ್ಲೋ ಹೋಗುತ್ತೆ ಅದು ಬೇಡ ಅದು ಒಂದು ಒಂಥರ ಈಗ ಮಾನವ ಇಲ್ಲಿ ಹೆಸರಿಡ್ದು ಹೇಳೋದು ಅವಶ್ಯಕತೆ ಇಲ್ಲ ಸೂಕ್ಷ್ಮವಾಗಿ ಹೇಳಿದ್ದೇನೆ ಅಷ್ಟೆ ಕೆರೆ ನಾವಿಲ್ಲಿ ಮಾತನಾಡೋದಿದೆಯಲ್ಲ ನಾನು ಅಂತಿಮವಾಗಿ ಹೇಳ್ತೀನಿ ರಮೇಶ್ ಕುಮಾರ್ ಅವರು ಅವರು ಎರಡು ಗಂಟೆನೋ ಎರಡೂವರೆ ಗಂಟೆನೋ ಮಾತನಾಡಿ ಮಾಧುಸ್ವಾಮಿಯವರೇ ರಮೇಶ್ ಕುಮಾರ್ ಅವರು ಮಾತನಾಡಿ ಕೊನೆಗೆ ಅದು ಯಾವುದೋ ಕಥೆ ಕತೆ ಹಾಂ ಏಕಾದಶಿದು ಹರಕತೆ ಹೇಳಲಿಕ್ಕೆ ಬದ್ನೆಕಾಯಿ ತಿನ್ನಕ್ಕೆ ಅಂತ ಹೇಳಿ ಇವತ್ತು ಈ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ರಸ್ತಾವನೆ ಏನಿಟ್ಟ್ರಿ ನಾವೆಲ್ಲ ಈಗ ಅರ್ಕತೆ ಮಾಡ್ತಾ ಇದ್ದೇವೆ ಮನೆಗೆ ಹೋಗಿ ತಿನ್ನೋದು ಬದ್ನೆಕಾಯಿ ನಾವು ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ಸೂಕ್ಷ್ಮವಾಗಿ ಹೇಳ್ತೀನಿ ಅಧ್ಯಕ್ಷರೇ ಹಾಕ್ತಾಕಾಯಿ ತಿನ್ನೋಕ್ಕೆ ಅವತ್ತಿನ ಅದು ಗಾದೆ ಮಾತು ಏನಿದೆ ಇವತ್ತು ಬದಲಾವಣೆ ಆಗಿದೆ ಸ್ವಲ್ಪ ಈಗ ಆವತ್ತಿನ ಗಾದೆ ಮಾತು ಇಲ್ಲಿ ಅಧ್ಯಕ್ಷರೇ ನಾನು ಅಧ್ಯಕ್ಷರೇ ಇಲ್ಲಿ ಹೇಳ್ತಾರೆ ಭಾರತ ದೇಶದ ಸಂವಿಧಾನವನ್ನು ನಾಲ್ಕು ಕಂಬಗಳ ಮೇಲೆ ನಾನು ನಿಲ್ಲಿಸಿದ್ದೇನೆ ಪಾಪ ಅಂಬೇಡ್ಕರ್ ಅವರು ಹೇಳ್ತಾರೆ ಅವು ಯಾವುವು ಎಂದರೆ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಭಾತೃತ್ವ ಅಥವಾ ಆತ್ಮಗೌರವ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಹೇಳ್ತಾರೆ ಅಧ್ಯಕ್ಷರೇ ಆದರೆ ಇವತ್ತು ಏನಾಗಿದ್ದಾವೆ ಆ ಕಂಬಗಳ ಪರಿಸ್ಥಿತಿಗಳು ಜುಡಿಷಿಯರಿ ಏನಾಗಿದೆ ಜುಡಿಷಿಯರಿ ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ ನನಗಾದಂಥ ಅನುಭವ ಒಬ್ರು ಹೇಳ್ತಾರೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಅವಶ್ಯಕತೆ ಇಲ್ಲ ಅವರು ನನ್ನ ತನ್ನೇ ಒಂದು ಸಲ ಚರ್ಚೆ ಕೂತಾಗ ಮಾತಾಡಬೇಕಾದ್ರೆ ಲೋಕಾಭಿರಾಮವಾಗಿ ನಾನು ಜಡ್ಜ್ ಆಗಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಇನ್ನೊಂದು ರಾಜ್ಯದಿಂದ ಒಬ್ಬರು ಚೀಫ್ ಜಸ್ಟಿಸ್ ಬಂದರು ಅವರ ಒಂದು ಸಹಕಾರದಲ್ಲಿ ನಾನು ಜಡ್ಜ್ ಆದೆ ಇವತ್ತು ನಾನು ಆ ರಾಜ್ಯಕ್ಕೆ ಹೋದಾಗ ಆ ರಾಜ್ಯದಲ್ಲಿ ಅವರು ನನಗೇನು ಇವತ್ತು ಈ ಜಾಗಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವ್ರ ಮಗನಿಗೆ ನಾನೊಂದು ಸ್ಥಾನ ಕಲ್ಪಿಸ್ಕೊಡ್ತಾ ಇದ್ದೇನೆ ಅಂತ ಇಲ್ಲಿ ಕ್ರಿಟೇರಿಯಾ ಎಲ್ಲಿ ಬಂತು ಅಲ್ಲಿಗೆ ಒಬ್ಬ ಜಡ್ಜನ್ನು ಆಯ್ಕೆ ಮಾಡಬೇಕಾದ್ರೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಸುಮ್ಮನೆ ನನ್ನ ಮುಂದೆ ಲೋಕಾಭಿರಾಮವಾಗಿ ಒಂದು ಚರ್ಚೆ ನಡೀತಲ್ಲ ರಮೇಶ್ ಕುಮಾರ್ ಅವ್ರು ಬಂದ್ರಿ ಇಲ್ಲಿ ಹೊರಗಡೆ ಕೇಳಿಸ್ತಾ ಇದ್ದೀರಿ ಸರ್ ಬಂದ ಅಧ್ಯಕ್ಷದೆ ಜುಡಿಷಿಯರಿ ಅಣೆಬರು ಇದೇ ಥರ ಆಗಿದೆ ಜುಡಿಷಿಯರ್ ಜುಡಿಷಿಯರಿ ಅಣೆಬರು ಇಲ್ಲಿ ಅದಕ್ಕೇನು ಯಾವೊಂದು ಆಧಾರದ ಮೇಲೆ ಜಡ್ಜ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲೆಲೋ ಹೇಳೋದಲ್ಲ ಮೊನ್ನೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನಾನು ಫಸ್ಟ್ ಚುನಾವಣೆ ನಿಂತಾಗ ಅಯ್ಯೋ ಇವನು ಅನ್ಟಚ್ ಅಬಲ್ ಇವನು ಇವನು ಓಟ್ ಹಾಕೋದು ಬೇಡ ಇನ್ನೊಂದು ಪಾರ್ಟಿ ಅವನು ಟಚ್ ಅಬಲ್ ಅವನು ಅವನು ಓಟ್ ಹಾಕೋಣ ಅಂತೇಳಿ ನಾನು ಕೊಡಬಾರ್ದು ನಿಮಿಷ ಕೊಟ್ಬಿಟ್ರು ನಾನು ಕೊನೆ ಎರಡು ದಿವಸ ಇದ್ದಂಗೆ ಕಣ್ಣಲ್ಲಿ ಏರು ಹಾಕೊಂಡು ಮನೆ ಸೇರ್ಕೊಂಬಿಟ್ಟೆ ಸರ್ ಅಂತೇಳಿ ಏನೋ ಅವ್ರ ನೋವು ಎಕ್ಸ್ಪ್ರೆಸ್ ಮಾಡೋದು ಅವತ್ತು ಅಂಬೇಡ್ಕರ್ ಅವ್ರು ಅನುಭವಿಸಿದ ನೋವುಗಳು ಅವ್ರಿಗೇನು ಇದರಲ್ಲಿ ನಮಗೆ ಕೊಟ್ಟರಲ್ಲ ನಂತರ ನೋವು ಅನುಭವಿಸಬಾರದು ಮುಂದಿನ ಪೀಳಿಗೆ ಅಂತ ಹೇಳಿ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಪೋರ್ಟಿಂಗ್ ಸಪೋರ್ಟಿಂಗ್ ವರ್ಡ್ಸು ಸಾರಿ ಇರಲಿ ಮುಖ್ಯಮಂತ್ರಿನೇ ಆಗಲಿ ನನಗೆ ನಾವು ಗಮನಿಸಿದ್ವಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಆಶಯ ಇತ್ತು ಮೂಲ ಅಸ್ಪೃಶ್ಯರಿಗೆ ಮೀಸಲಿ